ನಮಸ್ಕಾರ ಆಹಾಯಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಪದರವಾಗಿ ಬರುವಂತಹ ರವಾ ರೊಟ್ಟಿನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಬೆಳಗ್ಗೆ ಮಾಡಿ ಸಂಜೆ ತನಕ ಇಟ್ರೂ ಸ್ವಲ್ಪ ಕೂಡ ಗಟ್ಟಿಯಾಗಲ್ಲ ಸೇಮ್ ಪುಲ್ಕ ಎಲ್ಲ ಹೇಗೆ ಮಾಡ್ತೀವಿ ಗೋಧಿ ಹಿಟ್ಟಿಂದು ಅದೇ ರೀತಿ ಬರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋದು ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ನಾನು ನೀರು ಸೇರಿಸ್ತಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಉಪ್ಪಿನ ಪುಡಿ ಹಾಕಿದ್ದೀನಿ ಈಗ ನೀರಲ್ಲಿ ಈ ಥರ ಗುಳ್ಳೆಗಳು ಬರೋದಕ್ಕೆ ಶುರುವಾಗಬೇಕು ಚೆನ್ನಾಗಿ ಈ ಬಬಲ್ಸ್ ಬರ್ತಿದೆ ಅಂದಾಗ ನೀರು ಕುದಿಯೋದಕ್ಕೆ ಶುರುವಾಗ್ತಿದೆ ಅಂತ ಹಿಂಗೆ ಕುದಿಯೋದಕ್ಕೆ ಶುರುವಾದಾಗ ನಾವು ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ವಿ ಅದೇ ಅಳತೆಯಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಸಣ್ಣ ರವೆ ಕೇಸರಿ ಭಾತ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಈ ಥರ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಇದು ಕನ್ಸಿಸ್ಟೆನ್ಸಿ ನೀರಿನ ಜಾಸ್ತಿ ಬೇಕಿಲ್ಲ ಇಷ್ಟಕ್ಕೆ ಸರಿ ಹೋಗಿದೆ ಇದೇ ಅಳತೆಯಲ್ಲಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಧಾನವಾಗಿ ಗಂಟಾಗದೇ ಇರೋ ರೀತಿ ಹಾಕೋಬೇಕಷ್ಟೇ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಹಾಕ್ಕೊಂಡ್ರೆ ಗಂಟಾಗಲ್ಲ ಏನಲ್ಲ ತಳನೂ ಕೂಡ ಹಿಡಿಯೋಲ್ಲ ಸ್ವಲ್ಪ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನ ಆಫ್ ಮಾಡಿ ನೋಡಿ ಈಗ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನಾನು ನೋಡಿ ತಟ್ಟೆಗೆ ಎಣ್ಣೆ ಆಗಲಿ ಏನೂ ಹಾಕಿಲ್ಲ ಇದನ್ನು ಒಂದು ತಟ್ಟೆಗೆ ಹಾಕೊಂಡ ನಂತರ ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಬಿಸಿ ಇರೋವಾಗಲೇ ನಾದ್ಕೊಳ್ಳಿ ಕೈ ಸುಡಬಾರ್ದು ಅಂತ ನಾನು ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಈ ರೀತಿ ಕೈ ಒದ್ದೆ ಮಾಡಿಕೊಂಡು ನಾದ್ಕೊಳ್ಳೋದ್ರಿಂದ ಆ ಬಿಸಿ ಕೈಗೆ ಅಷ್ಟು ತಾಕೋದಿಲ್ಲ ಚೆನ್ನಾಗಿ ನಾತ್ಕೋಬೇಕು ಇದನ್ನ ಈಗ ಅಂಟು ಬರಬಾರ್ದು ಅಂತಂದರೆ ನಾ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಸುಮ್ಮನೆ ಈ ಥರ ಚೆನ್ನಾಗಿ ಹೊಂದಿಸ್ಕೋಬೇಕು ಅದನ್ನು ಎಲ್ಲೂ ಮಧ್ಯ ಮಧ್ಯೆ ಒಡ್ಕೊಳ್ಳ್ದೆ ಇರೋ ರೀತಿ ಹೀಗೆ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿ ನಾದ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹಿಟ್ಟು ತುಂಬ ವೈಟ್ ಕೂಡ ಬರುತ್ತೆ ಈ ರೊಟ್ಟಿ ಸೇಮ್ ರುಮಾಲಿ ರೊಟ್ಟಿ ಎಲ್ಲ ಏನು ತಿಂತೀವಿ ಅದೇ ಥರ ಮಾಡೋಕ್ಕಂತೂ ತುಂಬ ಸುಲಭ ಇದು ಈ ಥರ ಚೆನ್ನಾಗಿ ಹೊಂದಿಸ್ಕೊಂಡ್ಮೇಲೆ ಹಿಂಗೆ ಉದ್ದಕ್ಕೆ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ನಾನು ಒಂದು ಕಪ್ ರವೆಲಿ ಮಾಡಿರೋದು ಒಂದು ಕಪ್ ಚಿರೋಟಿ ರವೆಲಿ ಸುಮಾರು ಒಂದು ಹತ್ತು ಎಂಟರಿಂದ ಹತ್ತಂತು ಆಯಿತು ಈಗ ಇದನ್ನು ಒತ್ಕೋಬೇಕು ಚಪಾತಿ ಒತ್ತುತ್ತೀವಲ್ಲ ಹಾಗೆ ಅದಕ್ಕೆ ನಾನು ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಕೊಂಡು ಒತ್ತುತ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಬೋದು ಆದರೆ ಅದು ಬೇಯಿಸುವಾಗ ಹಿಟ್ಟು ಹಿಟ್ಟಂಗೆ ಇರುತ್ತೆ ಮೈದಾ ಹಿಟ್ಟಾದರೆ ಆ ರೀತಿ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಈ ರೀತಿ ಚಪಾತಿ ಥರ ತೆಳ್ಳಿಗೆ ಇದ್ದೀನಿ ನೋಡಿ ಎಲ್ಲನೂ ಕೂಡ ಹೀಗೇ ಒತ್ತಿ ಇಟ್ಕೋಬೇಕು ಸ್ವಲ್ಪ ಲಟ್ಟಣಿಗೆಗೂ ಅಂಟಲ್ಲ ನೋಡಿ ಚೆನ್ನಾಗಿ ಬರುತ್ತೆ ಇದು ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಒಂದು ಪ್ಲೇಟ್ಗೆ ಒತ್ಬಿಟ್ಟು ಇಟ್ಕೊಂಬಿಡಿ ಒಂದು ಸಲ ಆಮೇಲೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ ನಾನು ಒಂದ್ರ ಮೇಲೆ ಒಂದು ಹಾಕಿಟ್ಟಿದ್ದೀನಿ ಪ್ಲೇಟಲ್ಲಿ ಅದೇನು ಅಂಟ್ಕೊಳ್ಳೋದಿಲ್ಲ ತವಾನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಪೂರ್ತಿ ಹೈ ಫ್ಲೇಮಲ್ಲೇ ಬಿಸಿ ಮಾಡಿಬಿಟ್ಟು ಆಮೇಲೆ ಈ ಥರ ಹಾಕ್ಬಿಟ್ಟು ಬೇಯಿಸಿ ಎಣ್ಣೆ ಏನು ಹಾಕೋದು ಬೇಡ ಸ್ವಲ್ಪ ಕಾಟನ್ ಬಟ್ಟೆಲಿ ಹಿಂಗೆ ಮೇಲಿಂದ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ ಪುಲ್ಕದಲ್ಲೆಲ್ಲ ಪುಲ್ಕ ಎಲ್ಲ ಹೆಂಗೆ ಬರುತ್ತೋ ಅದೇ ಥರ ಚೆನ್ನಾಗಿ ಉಬ್ಬುತ್ತೆ ಪೂರಿ ಥರ ಉಬ್ಬು ಬರುತ್ತೆ ನೋಡಿ ಈ ಥರ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲೆಲ್ಲಿ ಉಬ್ಬಿರಲ್ಲ ಅಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಆವಾಗ ಅದು ಚೆನ್ನಾಗಿ ಉಪ್ಪಿಕೊಳ್ಳುತ್ತೆ ಈಗ ಇದು ಎರಡು ಕಡೆಯೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ತೆಕ್ಕೊಂಡು ಇನ್ನೊಂದು ಹಾಕಿದ್ದೀನಿ ಇದನ್ನು ಅಷ್ಟೇ ನೋಡಿ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದರೆ ಅಲ್ಲೆಲ್ಲ ಏರ್ ತುಂಬ್ಕೊಂಡಂಗೆ ಚೆನ್ನಾಗಿ ಬರುತ್ತೆ ಅದು ಇದಂತೂ ತುಂಬ ಚೆನ್ನಾಗಿರುತ್ತೆ ವರ್ಕಿಂಗ್ ವುಮನ್ಸ್ಗಂತೂ ತುಂಬ ಈಸಿ ಮಾಡ್ಕೊಳ್ಳೋದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಉಬ್ಬು ಮೇಲೆ ಮತ್ತೆ ಉಲ್ಟ ಹಾಕಿ ಇದನ್ನು ಬೇಯಿಸ್ಕೋಬೇಕು ಎರಡು ಸೈಡು ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆಯೂ ಚೆನ್ನಾಗಿ ಬೆಂದಿದೆ ಎಲ್ಲೂ ಬೆಂದಿಲ್ಲ ಅನ್ನೋಂಗೂ ಇಲ್ಲ ಚೆನ್ನಾಗಾಗಿದೆ ಈಗ ಇದನ್ನು ತೆಕ್ಕೊಂಡು ಎಲ್ಲನೂ ಅದೇ ರೀತಿ ಬೇಯಿಸ್ಕೊಂಡು ಇಟ್ಕೋಬೇಕು ಇದನ್ನು ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ಈ ಒಂದು ರವೆ ರೊಟ್ಟಿ ಜೊತೆಗೆ ನಾನು ಪುದೀನ ಸೊಪ್ಪಿನ ಚಟ್ನಿ ಮಾಡಿದ್ದೆ ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದೆರಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿ ಜೊತೆಗೆ ಒಂಚೂರು ತುಪ್ಪ ಹಾಕೊಂಡ್ಬಿಟ್ರಂತೂ ಎರಡೂ ತುಂಬ ಒಳ್ಳೆ ಟೇಸ್ಟು ನೀವು ಮಧ್ಯಾಹ್ನ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಬೇಕು ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿಲ್ಲಂದರೆ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಬೋದು ಇದೆರಡೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಸಂಜೆ ತನಕ ಇಷ್ಟೇ ಇದಿಷ್ಟೇ ಸಾಫ್ಟಾಗಿರುತ್ತೆ ಸ್ವಲ್ಪ ನಾರು ಆಗಿರಲ್ಲ ಅಥವಾ ಗಟ್ಟಿ ಕೂಡ ಆಗಿರಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನನ್ನೆಲ್ಲ ರೆಸಿಪಿಗಳು ನಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮತ್ತೆಲ್ಲ ಯಾವ ರೆಸಿಪ್ ಯಾವ ರೀತಿಯ ರೆಸಿಪಿ ಬೇಕು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು